ನಮಸ್ಕಾರ ವೀಕ್ಷಕರೇ. ಭೀಮ ಅತ್ಯಂತ ಶಕ್ತಿಶಾಲಿ ಯೋಧ. ಈತನಲ್ಲಿ 100 ಆನೆಯ ಶಕ್ತಿ ಇತ್ತು. ಹಾಗೆಯೇ ಕರ್ಣನು ಕೂಡ ಶ್ರೇಷ್ಠ ಯೋಧ. ಈತನ ವಿರುದ್ಧ ದೇವತೆಗಳು ಯುದ್ಧ ಮಾಡಲು ಹೆದರ್ತಾ ಇದ್ರು. ಇವರಿಬ್ಬರ ನಡುವೆ ನಡೆದ ಘೋರ ಕದನದ ಬಗ್ಗೆ ತಿಳಿಯೋಣ ಬನ್ನಿ. ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋಗಳು ತಕ್ಷಣ ನಿಮಗೆ ಸಿಗುತ್ತೆ. ಮಹಾಭಾರತದಲ್ಲಿ ಅನೇಕ ಮಹಾನ್ ಯೋಧರು ಇದ್ದರು. ಅದರಲ್ಲಿ ಕರ್ಣ ಭೀಮ ಅತ್ಯಂತ ಶಕ್ತಿಶಾಲಿಯಾಗಿದ್ದರು. ಕರ್ಣ ಧನಸ್ಸಿನ ಯುದ್ಧದಲ್ಲಿ ಶ್ರೇಷ್ಠ ಆಗಿದ್ದರೆ ಭೀಮ ಗದಾ ಯುದ್ಧದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದ್ದ. ಇವರಿಬ್ಬರ ನಡುವೆ ಅನೇಕ ಬಾರಿ ಯುದ್ಧ ಆಗಿದೆ. ಮಹಾಭಾರತದ 16ನೇ ದಿನ ಭೀಮ ಕರ್ಣನ ನಡುವೆ ಭೀಕರ ಯುದ್ಧ ನಡೆಯುತ್ತೆ. ಇದರಲ್ಲಿ ಭೀಮ ಅತ್ಯಂತ ಕ್ರೋಧಿತನಾಗಿ ಕರ್ಣನ ಮೇಲೆ ಬಾಣಗಳ ದಾಳಿ ಮಾಡ್ತಾನೆ. ಆ ಬಾಣವನ್ನ ಪುಡಿ ಪುಡಿ ಮಾಡುತ್ತಾನೆ ಕರ್ಣ. ಹಾಗೇನೆ ಕರ್ಣ ಬಾಣಗಳ ಮೂಲಕ ಭೀಮನನ್ನ ಗಾಸಿ ಮಾಡುತ್ತಾನೆ. ನಂತರ ಇವರಿಬ್ಬರ ನಡುವೆ ಗದಾ ಯುದ್ಧ ಆಗುತ್ತದೆ. ಅದರಲ್ಲಿ ಕರ್ಣ 1 ಬಾರಿ 2 ಬಾರಿ ಸೋಲುತ್ತಾನೆ, ಭೀಮನನ್ನ 1 ಬಾರಿ ಪರಾಸ್ತ ಮಾಡುತ್ತಾನೆ. ವೀಕ್ಷಕರೇ, ಇನ್ನೊಂದು ಸಂಗತಿಯನ್ನ ನಾವು ಗಮನಿಸಬೇಕು. ಅದುವೇ ಕರ್ಣ ಭೀಮನ ವಿರುದ್ಧ ಸೌಮ್ಯವಾಗಿ ಯುದ್ಧವನ್ನ ಮಾಡ್ತಾನೆ. ಕಾರಣ, ಆತ ಕುಂತಿಗೆ ವಚನವನ್ನ ಕೊಟ್ಟಿರ್ತಾನೆ. ಆ ಕಾರಣಕ್ಕೆ ಭೀಮನ ವಿರುದ್ಧ ಸೌಮ್ಯ ಯುದ್ಧ ಮಾಡುತ್ತಾನೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.